ಈ ಸುದ್ದಿಯನ್ನ ಚುನಾವಣಾ ಅಧಿಕಾರಿಗಳು ನೋಡಲೇಬೇಕು. ಚಲುಮೆ ಸಂಸ್ಥೆ ಮತದಾರರ ಮಾಹಿತಿಯನ್ನ ಕಳವು ಮಾಡಿರೋ ವಿಚಾರವನ್ನ ನಿಮಗೆ ಗೊತ್ತಿದೆ, ನೀವೆಲ್ಲ ನೋಡಿದ್ದೀರಿ. ಅದಾದ ಮೇಲೆ ಏನೇನಾಯ್ತು ಅನ್ನೋ ಬೆಳವಣಿಗೆ ಎಲ್ಲವನ್ನ ಗಮನ ಇಟ್ಟು ವೀಕ್ಷಿಸಿದ್ದೀರಿ. ಈಗ ಅಂತದ್ದೇ ಮತ್ತೊಂದು ಪ್ರಕರಣವನ್ನ ಪವರ್ ಟಿವಿ ಬೆಳಕಿಗೆ ತರ್ತಾ ಇದೆ. ಪ್ರಭಾವಿ ಶಾಸಕರು ವೋಟರ್ ಐಡಿ ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಶಾಸಕರಿಂದಲೇ ಮತದಾರರ ಮಾಹಿತಿಯನ್ನ ಕಳವು ಮಾಡ್ಕೊಂಡಿರೋದು ಬಹಿರಂಗವಾಗಿದೆ. ಪವರ್ ಟಿವಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನ ಕರ್ನಾಟಕದ ಜನರ ಮುಂದೆ ಇಡ್ತಾ ಇದೆ. ಹಾಗಾದ್ರೆ ಶಾಸಕರು ಯಾರು, ಅವರು ಮಾಡಿದಂತ ಗನಂಧಾರಿ ಕೆಲಸ ಏನು ಅದನ್ನ ನೋಡ್ತಾ ಹೋಗೋಣ. ಸ್ವತಃ ಶಾಸಕರೇ ಮತದಾರರ ಮಾಹಿತಿಯನ್ನ ಕಳವು ಮಾಡಿರೋದು ಬಹಿರಂಗ ಆಗಿದೆ. ಯಾರ್ಯಾರು ಅವರಿಗೆ ವೋಟ್ ಹಾಕ್ತಾರೋ, ಅರ್ಥಾತ್ ಬಿಜೆಪಿಗೆ ವೋಟ್ ಹಾಕ್ತಾರೋ, ಅವ್ರಿಗೆ ಮಾತ್ರ ವೋಟರ್ ಐಡಿ, ಅವ್ರಿಗೆ ಮಾತ್ರ ಆಧಾರ್ ಕಾರ್ಡ್. ಬಿಜೆಪಿಗೆ ವೋಟ್ ಹಾಕದೇ ಇದ್ರೆ ಅವರು ಯಾವ ಸೌಲಭ್ಯವನ್ನು ಕೊಡೋದಿಲ್ಲವಂತೆ. ಆ ಶಾಸಕರು ಬಿಜೆಪಿಯ ಶಾಸಕರು, ಬೊಮ್ಮನಹಳ್ಳಿ ಶಾಸಕರ ಆಪ್ತ ಸಹಾಯಕ ಮತದಾರರ ಮಾಹಿತಿಯನ್ನು ಕಳವು ಮಾಡ್ಕೊಂಡಿದ್ದಾನೆ. ಶಾಸಕ ಸತೀಶ್ ರೆಡ್ಡಿ ಸಹಚರ ಮತ್ತು ಆಪ್ತ ಪ್ರಕಾಶ್ನಿಂದ ಮಾಹಿತಿ ಕಳವಾಗಿದೆ. ಚುನಾವಣೆ ಹೊಸ್ತಿಲಲ್ಲಿ ಹಾಲಿ ಶಾಸಕರು ಸೋಲಿನ ಭೀತಿಗೊಳಗಾದ್ರ ಅನ್ನೋ ಪ್ರಶ್ನೆ ಇದೀಗ ಎದುರು ಬರ್ತಾ ಇದೆ. ಚಿಲುಮೆ ಸಂಸ್ಥೆ ಅಕ್ರಮದಲ್ಲೂ ಕೂಡ ಸತೀಶ್ ರೆಡ್ಡಿ ಅವರ ಹೆಸರು ಬಹಳ ದಟ್ಟವಾಗಿ ಕೇಳಿಬಂದಿತ್ತು. ಸೊ ಈ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದ ಮತದಾರ ನೀವಾಗಿದ್ರೆ ಬಿಜೆಪಿಗೆ ವೋಟ್ ಹಾಕ್ತೀರಾ? ವೋಟರ್ ಐ ಡಿ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ಎಲ್ಲ ಫೆಸಿಲಿಟಿ ಸಿಗುತ್ತೆ. ವೋಟ್ ಹಾಕಲ್ವಾ? ನಿಮ್ಗೆ ವೋಟರ್ ಐ ಡಿನೂ ಇಲ್ಲ, ಆಧಾರ್ ಕಾರ್ಡು ಇಲ್ಲ, ಫೆಸಿಲಿಟಿನೂ ಇಲ್ಲ. ಇದು ಶಾಸಕರ ಆಪ್ತನೇ ಆಡ್ತಿರೋ ಮಾತುಗಳು. ವೋಟರ್ ಐ ಡಿ ಕಾರ್ಡ್ ಅಪ್ಲೈ ಮಾಡಿ ಕೊಡ್ತೀನಿ. ನಾನು ಬಿಜೆಪಿಗೆ ವೋಟ್ ಹಾಕೋರ್ಗೆ ಮಾತ್ರ ವೋಟರ್ ಐ ಡಿ ಕಾರ್ಡ್ ಅಪ್ಲೈ ಮಾಡ್ತೀನಿ, ಬೇರೆ ಪಕ್ಷಕ್ಕೆ ಮಾಡೋರು ನಾನು ಮಾಡಲ್ಲ. ಎಲ್ಲಿ ಕೊಟ್ಕೊತೀ ಕೊಟ್ಕೋಬೋದು. ಕಿಟ್ಕಿಲ್ ಅವ ಅಂತ ಚೆಕ್ ಮಾಡಕ್ ಕಳ್ಸವ್ರ ನಿಮ್ಮ ಯಜಮಾನ್ರು? ಕಿಚ್ಚಿನ ಇಲ್ಲ. ಜೋರ್ಕಣ ಭಯ ಪಡ್ತಾನ? ಇನ್ನು ಪುಲಿಬಿಟ್ಟ ಪುಲಿ ನೀವು ಭಯ ಪಡ್ತಾವ? ಈಗ ತಿರುಗಿ ಮಾತನಾಡ. ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ಮಾಡಿ, ಡಬಲ್ ಸ್ಟಾರ್ ಮೇಲೆ ತಂತ ನಾಯಿ ಕಂಪನಿ ಏನು ಕೊಡ್ತಾರೆ ಅಂತೇನಾ? ಅಯ್ಯಪ್ಪಿಂದಾ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಿ ಕೊಡ್ತೀನಿ. ನಾನು ಬಿಜೆಪಿಗೆ ವೋಟ್ ಹಾಕೋರ್ಗೆ ಮಾತ್ರ ವೋಟರ್ ಐ ಡಿ ಕಾರ್ಡ್ ಅಪ್ಲೈ ಮಾಡ್ತೀನಿ, ಬೇರೆ ಪಕ್ಷಕ್ಕೆ ಮಾಡೋರು ನಾನು ಮಾಡಲ್ಲ. ಎಲ್ಲಿ ಕೊಟ್ಕೊತೀ ಕೊಟ್ಕೋಬೋದು. ಇಲ್ಲಿ ಕಿಟ್ಕಿಲ್ ಅವ ಅಂತ ಚೆಕ್ ಮಾಡಕ್ ಕಳ್ಸವ್ರ ನಿಮ್ಮ ಯಜಮಾನ್ರು? ಕಿಚ್ಚಿನ ಇಲ್ಲ. ಜೋರ್ಕಣ ಭಯ ಪಡ್ತಾನ? ಇನ್ನು ಪುಲಿಬಿಟ್ಟ ಪುಲಿ ನೀವು ಭಯ ಪಡ್ತಾವ? ಈಗ ತಿರುಗಿ ಮಾತನಾಡ. ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ಮಾಡಿ, ಡಬಲ್ ಸ್ಟಾರ್ ಮೇಲೆ ತಂತ ನಾಯಿ ಕಂಪನಿ ಏನು ತಿರುಗಿ ಕೊಡ್ತಾರೆ ಅಂತೇನಾ? ಅಯ್ಯಪ್ಪಿಂದಾ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಿ ಕೊಡ್ತೀನಿ. ನಾನು ಬಿಜೆಪಿಗೆ ವೋಟ್ ಹಾಕೋರ್ಗೆ ಮಾತ್ರ. ಬೊಮ್ಮನಹಳ್ಳಿಯ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಉಮಾಪತಿ ಶ್ರೀನಿವಾಸ್ ಗೌಡರು ಫೋನ್ ಸಂಪರ್ಕದಲ್ಲಿದ್ದಾರೆ. ಉಮಾಪತಿ ಶ್ರೀನಿವಾಸ್ ಸರ್ ನಮಸ್ಕಾರ. ಈ ಒಂದು ವಿಡಿಯೋವನ್ನು ನಾವು ಗಮನಿಸ್ತಾ ಇದ್ವಿ. ಬಿಜೆಪಿ ಅವ್ರಿಗೆ ವೋಟ್ ಹಾಕಿದ್ರೆ ಮಾತ್ರ ನಾನು ವೋಟರ್ ಐ ಡಿ ಮಾಡ್ಕೊಡ್ತೀನಿ. ಏನು ನಿಮ್ಮ ನಾಯಕರು ಕಳಿಸಿದ್ರಾ? ಇಷ್ಟು ದಿನ ಇಲ್ದಿರೋರು ಇವತ್ತು ಬರ್ತಿದ್ದೀರಾ, ಇವತ್ತು ಚೆಕ್ ಮಾಡೋಕೆ ಬರ್ತಿದ್ದೀರಾ ಅಂತ ಮಾತನಾಡ್ತಿದ್ದಾರೆ ಪ್ರಕಾಶ್ ಅನ್ನೋವಂಥ ವ್ಯಕ್ತಿ. ಈ ಬಗ್ಗೆ ಮಾಹಿತಿ ಇದೆಯಾ? ಈ ಬಗ್ಗೆ ಏನು ಹೇಳ್ತೀರಿ ಉಮಾಪತಿ ಶ್ರೀನಿವಾಸ ಗೌಡ್ರೆ? ರೈಟ್, ಉಮಾಪತಿ ಶ್ರೀನಿವಾಸ ಗೌಡ್ರನ್ನ ಮತ್ತೆ ಪ್ರಯತ್ನಿಸ ಕರೆಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಈ ವ್ಯಕ್ತಿ ಆಡೋ ಮಾತುಗಳು ಬಹಳ ಸ್ಪಷ್ಟವಾಗಿದೆ. ನಾನು ಬಿಜೆಪಿಗೆ ವೋಟ್ ಹಾಕೋರ್ಗೆ ಮಾತ್ರ ವೋಟರ್ ಐ ಡಿ ಅಪ್ಲೈ ಮಾಡೋದು, ಬೇರೆ ಪಕ್ಷದವ್ರಿಗೆ ವೋಟರ್ ಐ ಡಿ ಅಪ್ಲೈ ಮಾಡೋದಿಲ್ಲ. ಯಾರಾದರೂ ರೂಲ್ಸ್ ಮಾಡಿದ್ರಾ ಅಥವಾ ಶಾಸಕ ಸತೀಶ್ ರೆಡ್ಡಿ ಅವ್ರು ಹೇಳಿದ್ರಾ? ಅದು ಯಾವ ರೀತಿ ವ್ಯವಸ್ಥೆ? ಹಂಗಾದರೆ ಕೇವಲ ಬಿಜೆಪಿಗೆ ವೋಟ್ ಬರಲ್ಲ ಅನ್ನೋ ಒಂದು ಭಯಾನ, ಸೋಲ್ತೀವಿ ಅನ್ನೋ ಭಯಾನ, ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗಿದೆ. ಕೇವಲ ಬಿಜೆಪಿಗೆ ವೋಟ್ ಹಾಕೋರ್ಗೆ ಮಾತ್ರ ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾರೆ ಅಂತಂದರೆ ಇವರಂಥ ಜನನಾಯಕರಿ? ಬಿಜೆಪಿ ಅವ್ರಿಗೆ ವೋಟ್ ಹಾಕದೇ ಇದ್ದರೆ ಅವ್ರ ಜನ ಬದುಕೋದು ಬೇಡವಾ ಅಥವಾ ತಿನ್ನೋದು ಬೇಡವಾ, ಅವ್ರಿಗೆ ಫೆಸಿಲಿಟಿಗಳು ಬೇಡವಾ? ಆ ರೀತಿ ಪ್ರಶ್ನೆ ಉದ್ಭವ ಆಗುತ್ತೆ. ಅದರಲ್ಲೂ ಶಾಸಕರ ಬಹಳ ಆಪ್ತ ಗಮನಿಸ್ತಾ ಇದ್ದೀರಿ ನೋಡಿ. ಇನ್ನೊಂದು ಕಡೆಯಲ್ಲಿ ಫೋಟೋಗಳಿಗೆ ಬರ್ತಾ ಇದೆ, ಆ ಎಲ್ಲ ಫೋಟೋದಲ್ಲೂ ಈ ವ್ಯಕ್ತಿ ಇದ್ದಾನೆ, ಪ್ರಕಾಶ್ ಅನ್ನುವಂಥ ವ್ಯಕ್ತಿ. ಕುಟುಂಬ ಸಮೇತರಾಗಿ ಶಾಸಕರ ಆಫೀಸ್ನಲ್ಲಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ತಾನೆ, ಅವ್ರ ಜೊತೆ ಬಹಳ ಓಡಾಟವನ್ನು ನಡೆಸ್ತಾನೆ, ಅವ್ರು ಹೋದಲ್ಲಿ ಬಂದಲ್ಲಿ ಈತ ಇರ್ತಾನೆ. ಬಿಜೆಪಿಗೆ ವೋಟ್ ಹಾಕೋರ್ಗೆ ಮಾತ್ರ ವೋಟರ್ ಐ ಡಿ ಮಾಡಿಕೊಡ್ತಾನೆ, ಕೇವಲ ಅಂಥವ್ರಿಗೆ ಮಾತ್ರ ಆಧಾರ್ ಕಾರ್ಡ್ ಮಾಡಿಕೊಡ್ತಾನೆ. ಇಂಥ ವಿಚಾರವನ್ನು ಬಹಿರಂಗವಾಗಿ ಹೇಳ್ತಾನೆ. ಯಾರು ಕೊಡ್ತೀರಿ ಕೊಡ್ರಿ, ಹೋಗ್ರಿ, ನಂಗೆ ಗೊತ್ತು ನಾನೇನು ಹೆದರ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಎಲ್ಲಿವರೆಗೆ ಧೈರ್ಯ ರೀ? ಅಧಿಕಾರದಲ್ಲಿದೆ ಅಂತಂದರೆ ಏನು ಬೇಕಾದರೂ ಮಾಡಬಹುದಾ? ಅಥವಾ ಅಷ್ಟು ಧೈರ್ಯ ಕೊಟ್ಟಿದ್ದ್ಯಾರು? ನೀ ಏನಾದರೂ ಮಾಡು, ಏನಾದರೂ ಆದರೆ ನಾವಿದ್ದೀವಿ ಅನ್ನೋದು ಹೇಳೋದು
ಹಾಗಾದ್ರೆ ಯಾರು ಶಾಸಕರೇ ಮಾಡ್ತಿದ್ದಾರಾ? ಶಾಸಕರಿಗೆ ಭಯಾನ? ಕೆಲಸ ಮಾಡಿಲ್ವಾ? ನಿಮಗೆ ಈ ಬಾರಿ ಓಟ್ ಬರಲ್ಲ ಅನ್ನೋ ಭಯಾನ? ಅದಕ್ಕೆ ಮಾತ್ರ ಬಿ ಜೆ ಪಿಗೆ ಓಟ್ ಹಾಕೋರ್ಗೆ ಮಾತ್ರ ವೋಟರ್ ಐ ಡಿ ಮಾಡಿಕೊಡ್ತಿದ್ದೀರಾ? ಎಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆ? ಉಮಾಪತಿ ಶ್ರೀನಿವಾಸ್ ಗೌಡರು ಫೋನಿಗೆ ಸಿಕ್ಕಿದ್ದಾರೆ. ಉಮಾಪತಿ ಶ್ರೀನಿವಾಸ್ ಅವರು, ನಾನು ಆಗಲೇ ಕೇಳ್ತಾ ಇದ್ದೆ, ಬಿ ಜೆ ಪಿಗೆ ಓಟ್ ಹಾಕೋರವ್ರಿಗೆ ಮಾತ್ರ ವೋಟರ್ ಐ ಡಿ ಮಾಡಿಕೊಡ್ತಾರಂತೆ, ಆಧಾರ್ ಕಾರ್ಡ್ ಮಾಡಿಕೊಡ್ತಾರಂತೆ, ಎಲ್ಲಿ ಬೇಕಾದ್ರೂ ಹೋಗಿ ಕೊಟ್ಕೊಳ್ಳಿ, ನಾವು ನೋಡ್ಕೋತೀವಿ ಅನ್ನೋ ಒಂದು ಧೈರ್ಯ, ಭಂಡ ಧೈರ್ಯ ಇದೆ. ಏನು ಹೇಳ್ತೀರಿ? ನಿಮ್ಮ ವಿಧಾನಸಭಾ ಕ್ಷೇತ್ರ, ನೀವು ಕಂಟೆಸ್ಟ್ ಮಾಡ್ತಿರೋ ಕ್ಷೇತ್ರ. ಸರ್, ಈಗಾಗಲೇ ತಾವು ಅಷ್ಟೇ ಈ ಹಿಂದೆ ಒಂದು ತಮಗ್ ನೆನಪಿರಬೇಕು, ಮಾಧ್ಯಮಗಳಲ್ಲಿ ಬಂದಿತ್ತು, ಬಾಂಗ್ಲಾದೇಶ ಅಲ್ಲಿಂದ ಬಂದಿರೋರಿಗೆ ಇಲ್ಲಿ ನಮ್ಮಲ್ಲಿ ಆಧಾರ್ ಕಾರ್ಡ್ ಮಾಡಿದ್ದಾರೆ ಅಂತೇಳಿ. ನಮ್ಮಲ್ಲಿ ಬಿಜೆಪಿ ಮುಖಂಡರುಗಳು ಕೆಲವೊಬ್ರು ಈ ಪ್ಲಾಸ್ಟಿಕ್ ಕವರ್ ಮತ್ತೆ ಬಾಟ್ಲುಗಳನ್ನ ಆಯ್ತಾರೆ. ಅವ್ರನ್ನೆಲ್ಲಾರು ಬಿಜೆಪಿ ಮುಖಂಡರೊಬ್ರು ಅವ್ರನ್ನೆಲ್ಲಾರ್ಗೂ ಒಂದ್ ಕಡೆ ಸೆಂಟರ್ ಕೊಟ್ಟು ಆಧಾರ್ ಕಾರ್ಡ್ ವೋಟ್ ರೆಡಿ ಮಾಡಿಸಿಟ್ಕೊಂಡ್ರು. ಈ ತಳಿ ಭಾಗ ಡೆಕ್ನಿಕೋಟೆ ಹೊಸೂರು ನಮ್ಮಲ್ಲಿ ಹತ್ರ ಇದೆ ಸರ್. ಅಲ್ಲೇನಾಗ್ತದೆ ಅಂದ್ರೆ ಅಲ್ಲಿ ವೋಟ್ ರೆಡಿ ಮಾಡಿಸ್ಕೊಂಡು ಇಲ್ಲಿ ವೋಟ್ ಹಾಕುವಂತ ಉದಾಹರಣೆಗಳು ಬಹಳಷ್ಟು ಹಿಂದ್ಗಡೆ ಟಿವಿ ಚಾನೆಲ್ಗಳಲ್ಲಿ ನಾವು ನೋಡಿದೀವಿ. ಅದು ಬಿಟ್ಟು ತಾವ್ ಇವತ್ತೇನ್ ವಿಚಾರ ಬಿತ್ತರಿಸಿದ್ರಲ್ಲ ಸರ್, ಆ ವಿಚಾರವಾಗಿ ಈತ ಬಂದು ಪ್ರಕಾಶ್ ಅಂತೇಳಿ ಮಾಜಿ ಶಾಸಕ ಸತೀಶ್ ರೆಡ್ಡಿ ಅವರ ಬೆಂಬಲಿಗ ಹಾಗೂ ಅವರ ಇವರು ಸಹಪಾಠಿ, ಈತಂದು ಸುಮಾರು ಈ ಹಿಂದೆನು ಒಂದ್ 15 ಪ್ರಾಬ್ಲಮ್ ಆಗಿತ್ತು. ರಿಕ್ವೆಸ್ಟ್ ಮಾಡಿದಾಗ ಕೊನೆಗೆ ನಮ್ಮೂರೇ ಆಯ್ತು ಹೋಗ್ಲಿ ಬಿಟ್ಬಿಡಿ ಅಂತೇಳಿ ಬಿಟ್ಟು ಕಂಪ್ಲೇಂಟ್ ಮಾಡಿರ್ಲಿಲ್ಲ. ಇವಾಗ ಯಾವಾಗ 10 ಮತ್ತೆ 11 ಲಾಸ್ಟ್ ಡೇಟ್ ಇತ್ತು ಈ ವೋಟರ್ ಐ ಡಿ ಮಾಡೋ ವಿಚಾರದಲ್ಲಿ, ಅವಾಗ ಏನಾಯ್ತು ಅಂದ್ರೆ ಇವರು ನಮ್ಮ ಕಾಂಗ್ರೆಸ್ ಅವರು ಹೋಗಿ ಅಲ್ಲಿ ಬ್ಯಾಡ್ಜ್ ಹಾಕೊಂಡಿದ್ರಂತೆ, ಹೋಗಿ ಅಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಾಗ ಇಲ್ಲಪ್ಪ ನಾನು ಮಾಡ್ಕೊಡಲ್ಲ ಅಂತೇಳಿ ಕೊನೆಗೆ 11 ಹೋದ್ರು ಮಾಡ್ಕೊಡ್ಲಿಲ್ಲ ಸರ್. ಕೊನೆಗೆ ಇವಾಗ ಅವ್ರದ್ದು ವೋಟರ್ ಐ ಡಿ ಮಾಡಿಸ್ಕೊಳ್ಳುವಂತ ಅವಕಾಶನ ಕಳ್ಕೊಂಡ್ರು. ಸೊ ಇದೇನಾಗ್ತದೆ ಅಂದ್ರೆ ಇವಾಗಿಂದ ಮಾತ್ರ ಅಲ್ಲ ಸರ್, ಹಿಂದೆಯಿಂದನೂ ನಡ್ಕೊಂಡು ಬರ್ತಾ ಇದೆ. ಇವತ್ತು ನೀವು ನಂಬ್ತಿರೋ ಇಲ್ಲೋ, ಕಾಂಗ್ರೆಸ್ ಸಪೋರ್ಟ್ ಮಾಡೋರಿಗೆ ನೀರ್ ಕಟ್ ಆಗುತ್ತೆ, ಕಸ ಎತ್ತೋಕೆ ಗಾಡಿ ಬರಲ್ಲ, ಆಮೇಲೆ ಸ್ಯಾನಿಟರಿ ಕಟ್ ಮಾಡ್ತಾರೆ. ಈ ರೀತಿ ಸಮಸ್ಯೆಗಳು ತುಂಬಾ ಆಗ್ತಾ ಇದೆ. ಇದೇನ್ ಮೊದಲನೇ ಸರಿ ಅಲ್ಲ. ಬಟ್ ಏನಂದ್ರೆ ಈ ಸಲ ಪವರ್ ಟಿವಿ ಅವ್ರಿಗೆ ನಾನ್ ಧನ್ಯವಾದ ಹೇಳ್ಬೇಕು, ಯಾಕಂದ್ರೆ ಇಲ್ಲಿವರೆಗೂ ಯಾರು ತೋರಿಸ್ತಾ ಇಲ್ಲ. ತಾವು ಒಂದ್ ಜವಾಬ್ದಾರಿ ತಗೊಂಡು ಜವಾಬ್ದಾರಿಯುತ ಮಾಧ್ಯಮ ಆಗಿ ತುಂಬಾ ರೆಸ್ಪಾನ್ಸಿಬಲ್ ಆಗಿ ತೋರಿಸಿದೀರ. ತಮ್ಮ ಬಗ್ಗೆ ನನಗೆ ಬಹಳ ಅಪಾರವಾದ ಗೌರವ ಇದೆ. ಈ ತರದನ್ನ ಇಲ್ಲಿಗೆ ಬೆಳೆಯಕ್ ಬಿಟ್ರೆ ನಿಮ್ಗೊಬ್ರು ವಲಯಕ್ಕೊಬ್ರು ಅಧಿಕಾರಿ ಇರ್ತಾರೆ, ಚುನಾವಣಾ ಅಧಿಕಾರಿ ನಿಮ್ಮ ಕ್ಷೇತ್ರದ ಎಲ್ಲಾ ಆಗುಹೋಗಗಳನ್ನ ನೋಡ್ಕೊಳ್ಳೋರು ಇರ್ತಾರೆ. ಏನಾದ್ರೂ ಚುನಾವಣಾ ಅಕ್ರಮ ಆದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಬಹಳಷ್ಟು ಹೆಲ್ಪ್ ಲೈನ್ಗಳಿದೆ. ಇದು ಯಾವ್ದ್ರ ಮುಖಾಂತರವೂ ಅವ್ರಿಗೆ ತಿಳಿಸೋ ಮಾಹಿತಿ, ಅಥವಾ ಅವ್ರಿಗೆ ತಿಳಿಸಿದ್ರು ಅವ್ರೇನಾದ್ರೂ ರೆಸ್ಪಾಂಡ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಏನಾದ್ರೂ ನಡೆದಿದ್ಯಾ, ಅಥವಾ ತಿಳಿಸೋ ಪ್ರಯತ್ನ ಆಗಿದ್ಯಾ ಗೌಡ್ರೆ? ಈ ಹಿಂದೆನೂ ಅಷ್ಟೇ ಸರ್, ಚುನಾವಣಾ ಆಯೋಗದ ಹೆಲ್ಪ್ ಲೈನ್ ನಂಬರ್ ಫೋನ್ ಮಾಡಿ ನಾವು ಏನಾದ್ರೂ ಮಾಹಿತಿ ಕೊಟ್ಟಾಗ ಅರ್ಧ ಗಂಟೆ ಮುಂಚೆ ಇವ್ರು ಟೈಮ್ ತಗೊಳ್ತಾರೆ. ಮೊನ್ನೆ ಉದಾಹರಣೆಗೆ ಒಂದು ಸಮಾವೇಶ ಮಾಡಿದ್ದಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಒಂದು ಸಮಾವೇಶ ಮಾಡಿದ್ದಾರೆ 14 ಅವತ್ತೇನ್ ಮಾಡಿದ್ದಾರೆ ಇವರು, ಈ ಸೊಳ್ಳೆ ಬ್ಯಾಟ್ ಬರುತ್ತಲ್ಲ ಸರ್, ಮೊನ್ನೆ ಸಾರಿ ಮಾಜಿ ಶಾಸಕರು ಏನು ನಾಮಪತ್ರ ಸಲ್ಲಿಕೆ ಟೈಮಲ್ಲಿ ಸೊಳ್ಳೆ ಬ್ಯಾಟ್ ಕೊಟ್ಟು ಸೀರೆ ಕೊಟ್ಟು ಇದು ಮಾಡಿದ್ದಾರೆ. ನಮಗ್ ಮಾಹಿತಿ ಬಂತು, ತಿಳಿಸಿದೀವಿ ಸರ್ ಚುನಾವಣಾ ಆಯೋಗದಿಂದಾನೇ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಇಲ್ಲ ಹಿಂಗ್ ಬರ್ತಾ ಇದೀವಿ ಎತ್ತಿಟ್ಬಿಡಿ ಅಂತೇಳಿ ಕೊನೆಗೆಲ್ಲ ಶಕ್ತಿ ಆಗ್ಬಿಟ್ಟಿದ್ದಾರೆ. ಅಲ್ಲಿರೋರು ಹೇಳ್ತಾರೆ ನಮ್ಮ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ನಿಂತಾಗ ನೋಡಿದ್ರಪ್ಪ ನೀವು ಏನೇ ಕಂಪ್ಲೇಂಟ್ ಮಾಡ್ರಿ ಎಲ್ಲಾರು ನಾವು ಬುಕ್ ಮಾಡಿ ದುಡ್ಡು ಕೊಟ್ಟು ಇಟ್ಕೊಂಡ್ಬಿಟ್ಟಿದೀವಿ, ಬಿಜೆಪಿ ಗವರ್ಮೆಂಟ್ ಇರೋದ್ರಿಂದ ಎಲ್ಲ ನಮ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ನಮ್ ಕಾರ್ಯಕರ್ತರು ನಮ್ ಅಡ್ವೊಕೇಟ್ ಎಲ್ಲ ಬಹಳ ಬೇಜಾರು ಮಾಡ್ಕೊಂಡ್ ಬಂದ್ರು. ಅಲ್ಲ ಗೌಡ್ರೆ, ಯಾಕೆ ಹಿಂಗೆ? ಏನ್ ಗೆಲ್ತೀನಿ, ಗೆಲ್ಲಲ್ಲ, ಸೋಲ್ತೀನಿ ಅಥವಾ ಬೇರೆಯವ್ರು ಗೆಲ್ತಾರೆ ಅಂತ ಮಾಡ್ಕೊಡೋದ? ಅದ್ ಯಾಕೆ ಗೆಲ್ಲೋ ವಿಶ್ವಾಸನೇ ಇಲ್ಲ ಅವ್ರಿಗೇನ ಸರ್? ಅವ್ರಿಗೆ ತಮ್ಗೆ ಗೊತ್ತಿದೆ ಸರ್, ಕೋವಿಡ್ ಟೈಮಲ್ಲಿ ಬೆಡ್ ಸ್ಕ್ಯಾಮ್ ಮಾಡಿದ್ರು, ಅದಾದ ರೀತಿಯಲ್ಲಿ ಒಂದ್ 25 2,500 crore ಬೆಲೆ ಬಾಳುವಂತ ಬಿಟಿಎಂ ಫೋರ್ಸ್ ಜಾಗನ ಅವ್ರ ತಂದೆ ಹೆಸರಿಗೆ ಪಾಣಿ ಕೂರಿಸಿ ಇದೆಲ್ಲ ಮಾಡಿರೋ ಅಗಾಣಿಗಳನ್ನ ನಾವು ಹೊರಗಡೆ ತಂದವಲ್ಲ. ಮಾಧ್ಯಮಗಳು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊತ್ತು, ಹಾಗಾಗಿ ಈತನಿಗೆ ಭಯ ಬಂದು ಜನಗಳು ಜನಸಾಮಾನ್ಯರಿಗೆ ಮತ್ತೆ ಅಮಾಯಕರಿಗೆ ತೊಂದರೆ ಕೊಟ್ಟು ಇವ್ರಿಗೆ ಭಯ ಸೋಳ್ತೀವಿ ಅನ್ನೋ ಭಯದಲ್ಲಿ ಇವೆಲ್ಲ ಮಾಡ್ತಾ ಇದಾರೆ ಸರ್. ಸೊ ಅವ್ರಿಗೆ ನಂಬಿಕೆ ಇಲ್ಲ, ಯಾಕಂದ್ರೆ ಅಭಿವೃದ್ಧಿ ಏನು ಮಾಡಿಲ್ಲ. ತಾವೇ ನೋಡ್ಬೋದು, ನಮ್ ಭಾಗ ಬಂದ್ರೆ ಮೇನ್ ರೋಡ್ಗಳು ಚೆನ್ನಾಗಿದಾವೆ ಬಿಟ್ರೆ ಒಳಗಡೆ ತಾವು ಬಂದು ನೋಡಿದ್ರೆ ಕಾಂಟ್ರಾಕ್ಟರ್ಗಳು ಅವ್ರ ಸಂಬಂಧಿಕರೇ ಸರ್, 4-5 ಕಾಂಟ್ರಾಕ್ಟರ್ ಇದಾರೆ, ಅವ್ರ ಸಂಬಂಧಿಕರೇ. ಅವ್ರ ಊರ್ ರೋಡ್, ಉದಾಹರಣೆಗೆ ಬೊಮ್ಮನಳ್ಳಿಯಿಂದ ಬೇಗೂರ್ ರೋಡ್ ಬರುವಂತ ರೋಡ್ಗಳಿಗೆ ಬೊಮ್ಮನಳ್ಳಿಯಿಂದ ಬೇಗೂರ್ ರೋಡ್ ಬರೋ ಕಡೆಗೆ ಆ ರೋಡ್ ಇನ್ನ ವೈಡನ್ ಮಾಡಿಲ್ಲ. ಈ ತರದ ಇಶ್ಯೂಸ್ ಗಳಿದಾವೆ. ಸೊ ಇವ್ರು ಕೊನೆಗೆ ಮಾಡಕ್ ಆಗದೆ ಎಸ್ ಎಸ್ ಆರ್ ಲೇಔಟ್ ಶಿಫ್ಟ್ ಆಗ್ಬಿಟ್ಟು ಇದೆಲ್ಲ ಅವ್ರಿಗೆ ಮೈನಸ್ ಪಾಯಿಂಟ್ ಆಗಿ ಜನ ಅವ್ರ ಬಗ್ಗೆ ನಂಬಿಕೆ ಕಳ್ಕೊಂಡು ಅವರು ಈ ತರ ಹತಾಶ ಭಾವನೆಯಲ್ಲಿ ಇವೆಲ್ಲ ಮಾಡ್ತಾ ಇದಾರೆ. ಆಮೇಲೆ ತಾವೇ ಹೇಳಿ ಸರ್, ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕ ಮತ ಹಾಕುವ ಒಂದು ಹಕ್ಕಿದೆ, ಹಕ್ಕನ ಕಿತ್ಕೊಳಕ್ ಹೊರಟಿದಾರೆ ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ? ಆಲ್ರೆಡಿ
ಸಿನಿಮಾ ಅನ್ನ ಸಂಸ್ಥೆ ಎಲ್ಲಾ ವೋಟರ್ 31,300 ವೋಟರ್ ಐಡಿ ನಮ್ಮಲ್ಲಿ ಡಿಲೀಟ್ ಆಗಿದೆ ಸರ್. ಮ್ಯಾಕ್ಸಿಮಮ್ ಡಿಲೀಟ್ ಆಗಿರೋದು ಕಾಂಗ್ರೆಸ್ ಬೆಂಬಲಿಗರದು ಮತ್ತೆ ಮುಸಲ್ಮಾನ್ ಬಾಂಧವರದು ಮತ್ತೆ ಇನ್ನ ಸಾಕಷ್ಟು ಇವ್ರದ್ದು ವರ್ಗಗಳದು ಡಿಲೀಟ್ ಆಗಿದ್ದಾರೆ. ರೈಟ್ 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 ರೈಟ್. ಓಕೆ, ಥ್ಯಾಂಕ್ ಯು ಉಮಾಪತಿ ಗೌಡ್ರೆ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ.